स्मार्ट सिटी हागू मेस्कम वतियिंद यूजी केबल दुरस्ति वाहन कार्यारंभ के चालने नीडलायितु। माजी सचिव केएस ईश्वरप्प हागू महानगर पालिके उपमेयर लक्ष्मी शंकर नायक चालने नीडिदरु। अंदहागे ई वाहनदल्लि यूजी केबल दुरस्तिगे बेकागिरुव एल्ला सलकरणेगळन्नु अळवडिसलागिदे। ಈ ಮೊದಲು ಬೇರೆ ಬೇರೆ ವಾಹನಗಳಲ್ಲಿ ಇವುಗಳನ್ನು ತೆಗೆದುಕೊಂಡು ದುರಸ್ತಿ ಮಾಡಬೇಕಾದ ಸ್ಥಳಕ್ಕೆ ಹೋಗಬೇಕಿತ್ತು. ಆದರೆ ಅದಕ್ಕೊಂದು ವಾಹನದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಯುಜಿ ಕೇಬಲ್ ದುರಸ್ತಿ ಕಾರ್ಯ ಕೊಂಚ ಸುಲಭವಾಗಲಿದೆ. ನಾವು ಶಿವಮೊಗ್ಗ ಸಿಟಿ ಲಿಮಿಟ್ ಅಲ್ಲಿ ನಮ್ಮ ಎಬಿಡಿ ಏರಿಯಾದಲ್ಲಿ ಅಬೌಟ್ 110 ಕಿಲೋಮೀಟರ್ ಇನ್ ಸ್ಮಾರ್ಟ್ ರೋಡ್ಸ್ ಇದೆ. ಆ ವ್ಯಾಪ್ತಿಯಲ್ಲಿ ನಾವು ಎಸ್ಟಿ ಮತ್ತೆ ಎಲ್ಟಿ ಲೈನ್ ಅನ್ನು ಮತ್ತೆ ಹೌಸ್ ಸರ್ವಿಸ್ ಕನೆಕ್ಷನ್ ಅನ್ನು ಅಂಡರ್ ಗ್ರೌಂಡ್ ಕೇಬಲಿಂಗ್ ಮಾಡ್ತಾ ಇದೀವಿ. ಓವರ್ ಆಲ್ ಎಸ್ಟಿ ಮತ್ತೆ ಎಲ್ಟಿ ಲೈನ್ಸ್ ಅಲ್ಲಿ ಅಬೌಟ್ 216 ಕಿಲೋಮೀಟರ್ ಅಂಡರ್ ಗ್ರೌಂಡ್ ಕೇಬಲಿಂಗ್ ಮಾಡಿದೀವಿ, ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅದರ ಜೊತೆಗೆ ಎಲ್ಲ ಹೌಸ್ ಸರ್ವಿಸ್ ಕನೆಕ್ಷನ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೋ ಈ ಕೇಬಲ್ ಯುಜಿ ಕೇಬಲ್ ಒಂದೊಂದು ಕಡೆ ಫಾಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಫಾಲ್ಟ್ ಅನ್ನ ಡಿಟೆಕ್ಟ್ ಮಾಡಕ್ಕೆ ಒಂದು ಎಕ್ವಿಪ್ಮೆಂಟ್ ಮೆಸ್ಕಾಮ್ ಅವರ ಕಡೆ ಇತ್ತು, ಫಾಲ್ಟ್ ಡಿಟೆಕ್ಟರ್. ಆ ಫಾಲ್ಟ್ ಡಿಟೆಕ್ಟರ್ ಎಕ್ವಿಪ್ಮೆಂಟ್ ಏನು ಯುಜಿ ಕೇಬಲ್ ಫಾಲ್ಟ್ ಡಿಟೆಕ್ಟರ್ ಎಕ್ವಿಪ್ಮೆಂಟ್ ಮೆಸ್ಕಾಮ್ ಅವರ ಕಡೆ ಇತ್ತು. ಅದನ್ನ ಅವರು 80 ಲ್ಯಾಕ್ ರೂಪೀಸ್ ಅಲ್ಲಿ ಅದನ್ನ ಖರೀದಿ ಮಾಡಿದ್ರು. ಸೊ ಅದು ಆಲ್ಮೋಸ್ಟ್ 1.5 ಇಯರ್ ಇಂದ ಇತ್ತು. ಅದಕ್ಕೆ ನಾವು ವೆಹಿಕಲ್ ಅನ್ನ ಅದನ್ನ ಮೌಂಟ್ ಮಾಡಕ್ಕೆ, ಬಿಕಾಸ್ ಅದನ್ನೆಲ್ಲ ಅಸೆಂಬ್ಲಿ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಅದನ್ನ ಯೂಸ್ ಮಾಡಕ್ಕೆ ಈಗ ಇಫೆಕ್ಟಿವ್ ಆಗಿ ಯೂಸ್ ಮಾಡಬಹುದು. ಪ್ರತಿಯೊಂದು ರೋಡ್ ಅಲ್ಲಿ ಇರಬಹುದು, ಆರ್ಟರಿಯಲ್ ರೋಡ್ ಏನಿದೆ, ಸಬ್ ಆರ್ಟರಿಯಲ್ ರೋಡ್ ಇದೆ, ಎಲ್ಲೆಲ್ಲಿ ಕೇಬಲ್ ಫಾಲ್ಟ್ ಡಿಟೆಕ್ಟ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಆಮೇಲೆ ನಾವು ಕೇಬಲ್ ಫಾಲ್ಟ್ ಡಿಟೆಕ್ಟ್ ಆದ ತಕ್ಷಣ ಅದನ್ನ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ತೀವಿ. ಸೊ ಇದಕ್ಕೆಲ್ಲ ನಮಗೆ ಈ ಸೇಫ್ಟಿ ಮೆಜರ್ಸ್ ಅನ್ನ ಅಡಾಪ್ಟ್ ಮಾಡಕ್ಕೆ ಮತ್ತೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಮಾಡಕ್ಕೆ, ಯಾವುದು ಪವರ್ ಸಪ್ಲೈದಲ್ಲಿ ವ್ಯತ್ಯಯ ಆಗದಾಗೆ ನೋಡ್ಕೊಳ್ಳಕ್ಕೆ ಇದೆಲ್ಲ ಸಹಕಾರಿ ಆಗುತ್ತೆ. ಸೊ ಇವತ್ತು ನಾವು ಏನು 36 ಲ್ಯಾಕ್ ರೂಪೀಸ್ ಸ್ಮಾರ್ಟ್ ಸಿಟಿ ಇಂದ ವೆಹಿಕಲ್ ಅನ್ನ ಖರೀದಿ ಮಾಡಿ ಮೆಸ್ಕಾಂ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಸೊ ಈಗ ಅದನ್ನು ಪ್ರಾಪರ್ ಆಗಿ ಅದನ್ನ ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು. ಮೆಸ್ಕಾಂ ಅಲ್ಲಿ ನಮ್ಮಲ್ಲಿ IPDS ಮತ್ತೆ ಸ್ಮಾರ್ಟ್ ಸಿಟಿ ಸ್ಕೀಮ್ ಅಲ್ಲಿ ನಾವು ಯುಜಿ ಕೇಬಲ್ ಅಂಡರ್ ಗ್ರೌಂಡ್ ಅಲ್ಲಿ ಹಾಕೋದ್ರಿಂದ ನಮಗೆ ಫಾಲ್ಟ್ ಡಿಟೆಕ್ಟ್ ಮಾಡೋದು ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಅದಕ್ಕಾಗಿ ಮೆಸ್ಕಾಂ ವತಿಯಿಂದ ನಾವು ಯುಜಿ ಕೇಬಲ್ ಫಾಲ್ಟ್ ಡಿಟೆಕ್ಟ್ ಪರ್ಚೇಸ್ ಮಾಡಿದ್ವಿ. ಈಗ ಸ್ಮಾರ್ಟ್ ಸಿಟಿ ವತಿಯಿಂದ ಅದಕ್ಕೆ ವೆಹಿಕಲ್ ಕೊಟ್ಟಿರೋದ್ರಿಂದ ನಮಗೆ ಈ ಶಿವಮೊಗ್ಗ ನಗರಕ್ಕೆ ಏನಾದರೂ ಫಾಲ್ಟ್ ಆದರೆ ತಕ್ಷಣ ಅದನ್ನು ಐಡೆಂಟಿಫೈ ಮಾಡಿ ಫಾಲ್ಟ್ ಅನ್ನ ರೆಕ್ಟಿಫೈ ಮಾಡೋದಕ್ಕೆ ಈಸಿ ಆಗ್ತಾ ಇದೆ. ಈಗ ಸ್ಮಾರ್ಟ್ ಸಿಟಿ ಕೊಟ್ಟಿರೋದು ನಮಗೆ ತುಂಬ ಅನುಕೂಲ ಆಗಿದೆ. ಸೊ ಇದೇ ರೀತಿ ನೀರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ ಯಾವ್ದಾದ್ರು ಮಿಷನ್ ಉಂಟಾ ಇದೆಯಾ? ಹಾಂ, ಎಷ್ಟಾಗುತ್ತೆ ಮಿಷನ್ಗೆ? ಮೀಟಿಂಗ್ ಮುಗಿದ ಕಮಿಷನ್ ಕುತ್ಕೊಂಡು. ಸೊ ಶಿವಮೊಗ್ಗ ನಗರಕ್ಕೆ ಈ ರೀತಿ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಬರೋಂಥ ಸಂದರ್ಭದಲ್ಲಿ, ಯುಜಿ ಬಗ್ಗೆ ಪ್ರಾಬ್ಲಮ್ ಬಂದಂಥ ಸಂದರ್ಭದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತ ಹುಡುಕಿ ತೆಗೆಯೋದಕ್ಕೆ ತುಂಬ ಸಮಸ್ಯೆ ಆಗ್ತಿತ್ತು. ಮೆಸ್ಕಾಂನವರು ಮತ್ತು ಸ್ಮಾರ್ಟ್ ಸಿಟಿಯವರು ಇಬ್ಬರು ಸೇರಿ ಈ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಸುಮಾರು 1.6 ಕೋಟಿ ರೂಪಾಯಿನಷ್ಟು ಇದರ ವಿನಿಯೋಗ ಮಾಡಿದ್ದಾರೆ. ಶಿವಮೊಗ್ಗ ನಗರದ ಜನಕ್ಕೆ ಇದರ ಸಂಪೂರ್ಣ ಲಾಭ ಆಗುತ್ತೆ. ನಾನು ಸ್ಮಾರ್ಟ್ ಸಿಟಿಯವ್ರಿಗೂ ಮತ್ತು ಮೆಸ್ಕಾಂನವರು ಈ ಸಂದರ್ಭ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ.